ಇಂಥವರೇ ಮಾಡಬೇಕು, ಎಜುಕೇಟೆಡ್ ಪೀಪಲ್ಲೇ ಬೇಕು, ಅನ್ಎಜುಕೇಟೆಡ್ ಪೀಪಲ್ಲೇ ಬೇಕು, ಆತರ ಏನಿರೋದಿಲ್ಲ. ಈಗ ಸಣ್ಣದೊಂದು ದುಡಿಮೆ ಇರಬೇಕು ಅಂತ ಹೇಳ್ಬಿಟ್ಟು ಎಲ್ಲರ ಮನಸ್ಸಲ್ಲೂ ಇರುತ್ತೆ. ಯಾರು ಬೇಕಾದ್ರೂ ವರ್ಕ್ ಮಾಡ್ಕೋಬಹುದು. ಇದ್ರಲ್ಲಿ ರಾ ಮೆಟೀರಿಯಲ್ ಸಪ್ಲೈ ಇರುತ್ತೆ, ಮಿಷನರಿ ನಮ್ಮದೇ ಇರುತ್ತೆ, ಹೈಬ್ಯಾಕ್ ಮಾಡ್ತೀವಿ. ಹೈ ಫ್ರೆಂಡ್ಸ್, ದುಡಿಮೆಯ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಒಂದು ಬೆಸ್ಟ್ ಹೈ ಪ್ರಾಫಿಟಬಲ್ ಬೈಬ್ಯಾಕ್ ಬಿಸಿನೆಸ್ ಬಗ್ಗೆ ಮಾಹಿತಿಯನ್ನ ತಿಳಿಸಿ ಕೊಡ್ತಾ ಇದೀನಿ. ಈ ಒಂದು ಬಿಸಿನೆಸ್ ಅನ್ನ ಯಾರು ಬೇಕಾದ್ರೂ ಮಾಡಬಹುದು, ಮನೆಯಲ್ಲೇ ಕುಳಿತುಕೊಂಡು ಈಜಿಯಾಗಿ ಮಾಡಬಹುದಾಗಿರತಕ್ಕಂತ ಬಿಸಿನೆಸ್ ಇದಾಗಿದೆ. ಸೋ ಇದು ಪಾರ್ಟ್ ಟೈಮ್ ಆಗಿ ಮಾಡಬಹುದು, ಫುಲ್ ಟೈಮ್ ಆಗಿ ಕೂಡ ಮಾಡಬಹುದು. ಅದರಲ್ಲೂ ಕೂಡ ಮಹಿಳೆಯರಿಗೆ ಹೇಳಿ ಮಾಡಿಸಿದಿರುವಂತ ಬಿಸಿನೆಸ್ ಅಂತಾನೆ ಹೇಳಬಹುದು. ಸಾಕಷ್ಟು ಜನ ಮನೆಯಲ್ಲೇ ಮಾಡಬಹುದಾಗಿರತಕ್ಕಂತ ಒಂದು ಬೆಸ್ಟ್ ಹೈ ಪ್ರಾಫಿಟಬಲ್ ಬೈಬ್ಯಾಕ್ ಬಿಸಿನೆಸ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡಿ ಅಂತ ಕೇಳಿದ್ರಿ. ಸೋ ನಿಮಗಂತಲೇ ಇವತ್ತು ನಾನು ಮಂಗಳೂರಿನ ಗಣಪತಿ ಇಂಡಸ್ಟ್ರಿಗೆ ಬಂದಿದ್ದೇನೆ. ಸೋ ಈ ಒಂದು ಬಿಸಿನೆಸ್ ಬಗ್ಗೆ ಎಲ್ಲ ರೀತಿಯಾದ ಮಾಹಿತಿಯನ್ನು ಇಲ್ಲಿನ ಮೇಡಮ್ ಹತ್ರ ತಿಳ್ಕೊಳ್ಳೋಣ. ಸೋ ಹಾಗಿದ್ರೆ ಬನ್ನಿ ಫ್ರೆಂಡ್ಸ್. ನಮಸ್ತೆ ಮೇಡಮ್. ನಮಸ್ಕಾರ ಸರ್. ಮೇಡಮ್, ನಮ್ಮ ಒಂದು ಯುವರ್ಸ್ಗೆ ಯಾವ ರೀತಿ ಬಿಸಿನೆಸ್ ಅಪಾರ್ಚುನಿಟಿ ಅನ್ನು ಕೊಡ್ತಾ ಇದೀವಿ? ಓಕೆ, ನಾವು ಬಂದ್ಬಿಟ್ಟು ಗಣಪತಿ ಇಂಡಸ್ಟ್ರೀಸ್ ಅಂತ. ಈ ಕಂಪನಿಯಲ್ಲಿ ನಾವು ಏನಂತ ಹೇಳಿದ್ರೆ ಕಾಟನ್ ವಿಕ್ಸ್ ಮಿಷನರಿನ ಅವೈಲೇಬಲ್ ಸಿಗುತ್ತೆ ನಿಮಗೆ. ಯಾವ ಥರ ಅಂತ ಹೇಳಿದ್ರೆ, ಸೊ ರಾ ಮೆಟೀರಿಯಲ್ ಸಪ್ಲೈ ಇರುತ್ತೆ, ಮಿಷನರಿ ನಮ್ಮದೇ ಇರುತ್ತೆ, ಹಾಗೆ ಬಂದ್ಬಿಟ್ಟು ನಿಮ್ಮ ಕಡೆಯಿಂದ ಪ್ರಾಡಕ್ಟ್ ನೀವೇನು ಮಾಡಿರ್ತೀರಿ ಅದನ್ನು ಬೈಬ್ಯಾಕು ಮಾಡ್ತೀವಿ ಕಂಪ್ನಿಗೆ. ಬೈಬ್ಯಾಕ್ ಮಾಡ್ತಾ ಇದ್ದೀರಾ? ಹೌದು ಸರ್. ಓಕೆ, ಇದು ಬೈಬ್ಯಾಕ್ ಬಿಟ್ಟರೆ ಮತ್ತೆ ಅವರು ಡೈರೆಕ್ಟ್ ಆಗಿ ಸೇಲ್ ಮಾಡಬಹುದಾ ಅಥವಾ ಬೇರೆ ಯಾವ್ದಾದ್ರು ಆಪ್ಷನ್ಸ್ ಇದೆಯಾ ಅವರಿಗೆ? ಹೇಗೆ ನಮ್ಮ ಕಂಪ್ನಿ ಕಡೆಯಿಂದ ಏನು ಅಂತ ಹೇಳಿದ್ರೆ, ಸೊ ಯಾವುದೇ ಕಸ್ಟಮರ್ ಕಂಡೀಷನ್ಸ್ ಇಲ್ಲ, ಟಾರ್ಗೆಟ್ಸ್ ಇಲ್ಲ. ಸೊ ನೀವು ನಮಗೆ ಕೊಡಬೇಕು, ಇಷ್ಟೇ ಕೊಡಬೇಕು, ಅಷ್ಟೇ ಕೊಡಬೇಕು ಏನಿಲ್ಲ. ಈಗ ಅತ್ತಿ ಬತ್ತಿ ಅಂತ ಹೇಳಿದ್ರೆ ಎಲ್ಲ ಕಡೆ ಪೂಜೆ ಅವೆಲ್ಲ ನಡೀತಾನೆ ಇರ್ತದೆ. ಸೊ ಅವ್ರು ಬೇಕಾದ್ರೆ ಓನ್ ಮಾರ್ಕೆಟಿಂಗು ಮಾಡ್ಕೋಬಹುದು, ಇಲ್ಲ ಅವ್ರ ಕೈಯಲ್ಲಿ ಆಗೋದಿಲ್ಲ ಅಂತ ಹೇಳಿದ್ರೆ ಕಂಪನಿಗೂ ಬೈಬ್ಯಾಕ್ ಅನ್ನ ತಲುಪಿಸಬಹುದು. ಸೊ ಆತರ ಆಪ್ಷನ್ ಕಸ್ಟಮರ್ಗೆ ಇರುತ್ತೆ. ಈ ಬಿಸ್ನೆಸ್ ಅನ್ನ ಯಾರೆಲ್ಲ ಮಾಡಬಹುದು ಮೇಡಮ್? ಈ ಬಿಸ್ನೆಸ್ ಇಂಥವ್ರೆ ಮಾಡ್ಬೇಕು ಅಂತವ್ರೆ ಮಾಡ್ಬೇಕು ಆತರ ಏನಿರೋದಿಲ್ಲ. ಯಾಕಂತ ಹೇಳಿದ್ರೆ ಈಗ ಸಣ್ಣದೊಂದು ದುಡಿಮೆ ಇರಬೇಕು ಅಂತ ಹೇಳ್ಬಿಟ್ಟು ಎಲ್ಲರ ಮನಸ್ಸಲ್ಲೂ ಇರುತ್ತೆ. ಯಾರು ಬೇಕಾದ್ರೂ ವರ್ಕ್ ಮಾಡ್ಕೋಬಹುದು ಇದ್ರಲ್ಲಿ. ಸೊ ಮಿಷನ್ಗೆ ಒಂದ್ ಸತಿ ಪೇಮೆಂಟ್ ಮಾಡ್ಬಿಟ್ಟು ಬಂಡವಾಳ ಹಾಕಿ ನೀವು ಮನೆಯಲ್ಲೇ ಕುಂತ್ಕೊಂಡು ಏನೋ ಒಂದು ನಿಮ್ಮ ಸ್ವಂತ ದುಡಿಮೆ ಇದೆ. ಏನು ಬಿಸ್ನೆಸ್ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಓಪನ್ ಮಾಡ್ಬಿಟ್ಟು ಕಮರ್ಷಿಯಲ್ ಮಾಡ್ಬೇಕು ಆತರ ಅಲ್ಲ. ಯಾಕಂತ ಹೇಳಿದ್ರೆ ಈಗ ಸೊ ಮನೆಯಿಂದ ಆಚೆಗೆ ಹೋಗಿ ದುಡಿದಿರೋ ಇರುವ ವ್ಯಕ್ತಿಗಳು ಇರ್ತಾರಲ್ವಾ, ಅವ್ರು ಬೇಕಾದ್ರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ, ಇನ್ವೆಸ್ಟ್ಮೆಂಟ್ ಮಾಡಿ ಸಣ್ಣ ಸಣ್ಣ ಇನ್ವೆಸ್ಟ್ಮೆಂಟ್ ಇರುತ್ತೆ, ಅದು ಮಾಡ್ಬಿಟ್ಟು ಅವ್ರ ಮನೆಯಲ್ಲೇ ಕುಂತ್ಕೊಂಡು ಏನೋ ಒಂದು ದುಡಿಮೆ ಅಂತ ಇರುತ್ತೆ. ಸೊ ದುಡ್ಕೋಬಹುದು ಸರ್. ಇಂಥವ್ರೆ ಮಾಡ್ಬೇಕು, ಎಜುಕೇಟೆಡ್ ಪೀಪಲ್ಲೇ ಬೇಕು, ಅನ್ಎಜುಕೇಟೆಡ್ ಪೀಪಲ್ಲೇ ಬೇಕು, ಆತರ ಏನಿರೋದಿಲ್ಲ. ಏನಿಲ್ಲ. ಸೊ ಯಾರು ಬೇಕಾದ್ರೂ ಬಂಡವಾಳ ಹಾಕಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಓಕೆ, ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ಬಿಸ್ನೆಸ್ ಅನ್ನ ಮಾಡಲು ಯಾವುದೇ ರೀತಿ ಎಜುಕೇಶನ್ ಕೂಡ ಅವಶ್ಯಕತೆ ಇಲ್ಲ. ಹಾಗೆ ಎಲ್ಲ ರೀತಿಯಾದ ಟ್ರೈನಿಂಗ್ ಕೂಡ ಕಂಪನಿಯವರೇ ಕೊಟ್ಬಿಟ್ಟು ನಿಮಗೆ ಮಷಿನ್ ಸಪ್ಲೈ ಅನ್ನು ಕೂಡ ಮಾಡ್ತಿದ್ದಾರೆ. ಹಾಗೆ ಇನ್ನೊಂದು ಬೆನಿಫಿಟ್ ಏನು ಅಂತಂದ್ರೆ, ನಿಮಗೆ ಈ ನೀವು ತಯಾರು ಮಾಡಿರುವಂತಹ ಪ್ರಾಡಕ್ಟ್ ಅನ್ನ ಬೈಬ್ಯಾಕ್ ಕೂಡ ಕಂಪನಿಯವರೇ ಮಾಡ್ತಾ ಇರುವಂತದ್ದನ್ನ ನೋಡಬಹುದು. ಇದೊಂದು ಬೆಸ್ಟ್ ಅಪಾರ್ಚುನಿಟಿ ಅಂತಾನೆ ಹೇಳ್ಬೋದು. ಅದರಲ್ಲೂ ಕೂಡ ಮಹಿಳೆಯರಿಗೆ ಹೇಳಿ ಮಾಡಿಸಿರುವಂತಹ ಬಿಸ್ನೆಸ್ ಅಂತಾನೆ ಹೇಳ್ಬೋದು. ಸೊ ಬನ್ನಿ, ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ತಿಳ್ಕೊಳ್ಳೋಣ. ಮೇಡಮ್, ಈ ಒಂದು ಬಿಸ್ನೆಸ್ ಬಗ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಾ ಮೆಟೀರಿಯಲ್ ಅನ್ನ ಖರೀದಿ ಮಾಡಬೇಕು, ಹೇಗೆ? ಈಗ ನೋಡಿ, ಬೈಬ್ಯಾಕ್ ಅಲ್ಲಿ ಬೇಕು ನಿಮ್ಗೆ. ಸೊ ರಾ ಮೆಟೀರಿಯಲ್ ಸಪ್ಲೈ ಕಂಪ್ನಿ ಕಡೆಯಿಂದಾನೆ ಬೇಕು, ಅಥವಾ ನೀವು ಮಾಡಿರೋ ಪ್ರಾಡಕ್ಟ್ ಕಂಪ್ನಿಗೆ ಸೇಲ್ ಮಾಡ್ತೀರಿ ಅಂತ ಹೇಳಿದ್ರೆ ಅದಕ್ಕೂ ಅವಕಾಶ ಇದೆ. ಇಲ್ಲ ನಾವು ಸೊ ಔಟ್ ಸೈಡ್ ಸೇಲ್ ಮಾಡ್ಕೊಂತೀವಿ ಆಲ್ರೆಡಿ, ಈಗ ನಾವು ಬತ್ತಿ ಬಿಸ್ನೆಸ್ ಮಾಡ್ತಾ ಇದೀವಿ ಅಥವಾ ಬತ್ತಿಗಳು ನಾವು ಔಟ್ ಸೈಡ್ ಸೇಲ್ ಮಾಡಕ್ ಆಗುತ್ತೆ ಅಂತ ಹೇಳಿದ್ರೆ ಖಂಡಿತ ನೀವು ಅದು ಮಾಡ್ಕೋಬಹುದು. ಸೊ ಈಗ ಎಲ್ಲ ಬೇಕು ಅಂತ ಹೇಳಿದ್ರೆ ರಾ ಮೆಟೀರಿಯಲ್ ಸಪ್ಲೈ, ಸೊ ಫೋನ್ ಮುಖಾಂತರ ನೀವು ಕಾಲ್ ಮಾಡಿ ಸೊ ಅಪ್ಡೇಟ್ ಕೊಟ್ಟಿದ್ದೀರಿ ಅಂತ ಹೇಳಿದ್ರೆ ಬುಕಿಂಗ್ ತಗೊಂತೀವಿ, ನಿಮ್ಗೆ ರಾ ಮೆಟೀರಿಯಲ್ ಸಪ್ಲೈನು ತಲ್ಸ್ಕೊಡ್ತೀವಿ. ನಾವು ನಮ್ಮ ಕಡೆಯಿಂದನೂ ಶಿಪ್ಮೆಂಟ್ ಇರುತ್ತೆ, ಅಥವಾ ನೀವೇ ನಿಯರ್ ಬೈ ಇದ್ದೀರಿ ಅಂತ ಹೇಳಿದ್ರೆ ನೀವೇ ಬಂದು ಬೇಕಾದ್ರೂ ತಗೊಂಡು ಹೋಗ್ಬೋದು ಸರ್. ಕೊರಿಯರ್ ಮುಖಾಂತರ ನಾವು ಅವ್ರಿಗೆ ಅಡ್ರೆಸ್ಗೆನೆ ತಲ್ಸ್ಕೊಡ್ತೀವಿ. ಇವಾಗ ಮಾರ್ಕೆಟ್ ನಲ್ಲಿ ತುಂಬಾ ಒಂದು ಫ್ರಾಡ್ ಕಂಪನಿಗಳು ಇದಾವೆ. ಬೈಬ್ಯಾಕ್ ತಗೊಳ್ತೀವಿ ಅಂತ ಪ್ರಾಡಕ್ಟ್ ರೆಡಿ ಮಾಡಿಸಿ ಅವರು ಖರೀದಿ ಮಾಡಿ ಅವರಿಗೆ ಏನು ಒಂದು ಅಮೌಂಟ್ ಅಂತ ಕೊಡೋದಿಲ್ಲ. ಸೊ ಇಂಥ ಕಂಪನಿ ನಡುವೆ ನಿಮ್ಮ ಒಂದು ಕಂಪನಿಯನ್ನ ಯಾವ ರೀತಿ ನಂಬಿ ಕಸ್ಟಮರ್ ಬರಬೇಕು? ಅದಕ್ಕೋಸ್ಕರನೇ ನೋಡಿ ಸರ್, ಇಲ್ಲಿ ನಾವೆಲ್ಲೋ ದೂರದಲ್ಲಿ ಕುಂತ್ಕೊಂಡು ನಾವು ಇದು ಮಾಡ್ತಾ ಇಲ್ಲ, ಆನ್ಲೈನ್ ಏನು ಸೇಲ್ ಮಾಡ್ತಾ ಇಲ್ಲ. ಪ್ರತಿಯೊಂದು ಕಸ್ಟಮರ್ಗೂ ಇಲ್ಲಿಗೆ ಬನ್ನಿ, ವಿಸಿಟ್ ಮಾಡಿ, ಕಾಂಟ್ಯಾಕ್ಟ್ ಮಾಡಿ, ಕಾಂಟ್ಯಾಕ್ಟ್ ನಂಬರ್ ಶೇರ್ ಮಾಡ್ಕೊಡ್ತೀವಿ ಆಫೀಸ್, ಸೊ ಅಡ್ರೆಸ್ ಶೇರ್ ಮಾಡ್ಕೊಡ್ತೀವಿ ನಿಮಗೆ. ಸೊ ಕಾಲ್ ಮಾಡಿ ಅಥವಾ ಅಡ್ರೆಸ್ಗೆ ತಲುಪಿ ನೀವು. ಸೊ ನಮ್ಮ ಸ್ಟಾಫ್ ಇರ್ತಾರೆ, ಅವ್ರು ನಿಮಗೆ ಡೀಟೇಲ್ಸ್ ಕೊಡ್ತಾರೆ. ಇಲ್ಲಂತ ಹೇಳಿದ್ರೆ ಸರ್, ಈಗ ಆನ್ಲೈನ್ ಅಂತ ಹೇಳಿದ್ರೆ ಆನ್ಲೈನ್ ಬುಕ್ ಮಾಡ್ಕೊಳ್ಳೋದು ಅಥವಾ ದೂರ ಎಲ್ಲೋ ಕಾಲ್ ಮುಖಾಂತರ ಕಾಲ್ ಮಾಡಿಬಿಟ್ಟು ಬುಕ್ ಮಾಡ್ಕೊಳ್ಳೋದು, ಹೌದು ಈಗ ಸಮಾಜದಲ್ಲಿ ಫ್ರಾಡ್ ಎಲ್ಲ ನಡೀತಿದೆ. ಹಾಗಂತ ಹೇಳ್ಬಿಟ್ಟು ಸೊ ಈಗ ಇಂಥ ಕಂಪ್ನಿಗಳು ನಾವು ಓಪನ್ ಮಾಡಿಲ್ಲ ಅಂತ ಹೇಳಿದ್ರೆ ಎಲ್ಲ ಒಂದೇ ತರ ಇರೋದಿಲ್ವಲ್ಲ ಸರ್. ಅದರಿಂದ ಸೊ ನೀವು ವಿಸಿಟ್ ಮಾಡಾದ್ಮೇಲೆ ಡೀಟೇಲ್ಸ್ ಎಲ್ಲ ತಿಳ್ಕೊಳ್ಳಿ, ಅದಾದ್ಮೇಲೆ ನಿಮ್ಗೆ ನಂಬಿಕೆ ಬಂದಿದೆಯಾ ಓಕೆ ಮಾಡಕ್ ಆಗುತ್ತೆ ಅಂತ ಹೇಳಿದ್ರೆ ನೀವು ಖಂಡಿತ ಮಿಷನ್ಗೆ ಬಂಡವಾಳ ಹಾಕಿ ಇದು ಮಾಡ್ಕೋಬಹುದು. ಯಾರ ಕಡೆಯಿಂದ ಫೋರ್ಸ್ ಇರೋದಿಲ್ಲ ನಿಮ್ಗೆ. ಹಾಗೆ ಮೇಡಮ್, ನಮ್ಮ ಯುವರ್ಸ್ ಏನಾದರೂ ನಿಮ್ಮ ಒಂದು ಬಿಸ್ನೆಸ್ ಅನ್ನ ಮಾಡಬೇಕು ಅಂತ ಬಂದ್ರೆ ಅವರಿಗೆ ಯಾವ ರೀತಿ ಒಂದು ಸರ್ಟಿಫಿಕೇಟ್ ಇದೆಯಾ ಅಥವಾ ಏನಾದರೂ ಅಗ್ರಿಮೆಂಟ್ ಏನಾದ್ರು ಇದೆಯಾ, ಹೇಗೆ? ನೋಡಿ ಸರ್, ಈಗ ಪ್ರೂಫ್ ಬೇಕು ವಿಶ್ವಾಸಕ್ಕೆ ಅಂತ ಹೇಳಿದ್ರೆ ಪ್ರೂಫ್ ಕೊಟ್ಟೇ ಕೊಡ್ತೀವಿ ನಾವು. ಅಗ್ರಿಮೆಂಟ್ ಮಾಡ್ಕೊಡ್ತೀವಿ, ಕಸ್ಟಮರ್ ಮತ್ತೆ ಕಂಪನಿ ನಡುವೆ ಇಬ್ಬರ ನಡುವೆನೂ ಅಗ್ರಿಮೆಂಟ್ ಆಗುತ್ತೆ. ಸೊ ಆ ಅಗ್ರಿಮೆಂಟ್ ನ ನಾವು ಕಸ್ಟಮರ್ಗೆ ಕೊಡ್ತಾ ಇದ್ದೇವೆ. ಸೊ ನೀವು ಬೈಬ್ಯಾಕ್ ಅಲ್ಲಿ ಬೇಕಾ, ಬೈಬ್ಯಾಕ್ ಅಗ್ರಿಮೆಂಟ್ ಆಗುತ್ತೆ. ಸೊ ಅಗ್ರಿಮೆಂಟ್ ಮುಖಾಂತರ ನೀವು ಬೈಬ್ಯಾಕ್ ನ ಕಂಪನಿಗೆ ತಲುಪಿಸ್ಕೊಡ್ಬೋದು.
ಓಕೆನಾ ಹಾಂಡ ಬಂದ್ಬಿಟ್ಟು ಈಗ ಮಿಷನ್ ಯಾವ ತರ ಇರುತ್ತೆ ಆನ್ಲೈನ್ ಅಲ್ಲಿ ನೋಡೋದು ಒಂತರ ಇರುತ್ತೆ ನಾವು ಕಣ್ ಮುಂದೆ ನೋಡೋದು ಒಂತರ ಇರುತ್ತೆ ನೀವು ಆಫೀಸ್ ವಿಸಿಟ್ ಮಾಡಿ ಫ್ರೀಯಾಗಿ ಡೆಮೋ ಸಿಗುತ್ತೆ ಫ್ರೀಯಾಗಿ ಟ್ರೈನಿಂಗು ಸಿಗುತ್ತೆ ಯಾಕಂತ ಹೇಳಿದ್ರೆ ನಿಮ್ ಪ್ರಾಡಕ್ಟ್ ನಾವು ಖರೀದಿ ಮಾಡ್ತಿದೀವಿ ಅಂತ ಹೇಳಿದ್ರೆ ನಮ್ಗೆ ಯಾವ ತರ ಪ್ರಾಡಕ್ಟ್ ಬೇಕು ಆ ತರ ನೀವು ಕೊಡಬೇಕಾಗುತ್ತೆ ಅದ ಜವಾಬ್ದಾರಿ ಹೆಂಗೆ ಟ್ರೈನಿಂಗ್ ಮಾಡ್ಕೊಡೋದು ಅಂತ ಜವಾಬ್ದಾರಿ ಕಂಪನಿ ಮೇಲೆ ಇರುತ್ತೆ ಅದರಿಂದ ನಿಮ್ಗೆ ಟ್ರೈನಿಂಗು ಫ್ರೀಯಾಗಿ ಸಿಗುತ್ತೆ ಡೆಮೋನು ಫ್ರೀಯಾಗಿ ಸಿಗುತ್ತೆ ಓಕೆ ಟ್ರೈನಿಂಗ್ ಅಂದ್ರೆ ಯಾವ ರೀತಿ ಇರುತ್ತೆ ಮೇಡಂ ಸೊ ಆಫೀಸ್ಗೆ ಬನ್ನಿ ಮಿಷನ್ ಬುಕಿಂಗ್ ಆದ್ಮೇಲೆ ಒಂದು ಅರ್ಧ ಗಂಟೆ ಟ್ರೈನಿಂಗ್ ಕೊಡ್ತೀವಿ ಮಿಷನ್ ಪ್ರೋಸೆಸ್ ಯಾವ ತರ ಆಗುತ್ತೆ ಮಿಷನ್ ಅಲ್ಲಿ ಪ್ರಾಡಕ್ಟ್ ಯಾವ ತರ ಮಾಡಬೇಕು ಅಂಡ್ ಯಾವ ತರ ಪ್ರಾಡಕ್ಟ್ ನಾವು ಖರೀದಿ ಮಾಡ್ತೀವಿ ಯಾವ ತರ ಪ್ರಾಡಕ್ಟ್ ನಾವು ಖರೀದಿ ಮಾಡೋದಿಲ್ಲ ಅಂಡ್ ಏನೇನು ಆಪ್ಷನ್ ಇರುತ್ತೆ ಅಂಡ್ ಸರ್ವಿಸ್ಗಳ ಬಗ್ಗೆ ಎಲ್ಲ ಮಿಷನರಿ ಸೊ ಫ್ಯೂಚರ್ಸ್ ಬಗ್ಗೆ ಎಲ್ಲ ನಿಮಗೆ ಟ್ರೈನಿಂಗ್ ಅಲ್ಲಿ ನಾವು ಒಂದು ಅರ್ಧ ಗಂಟೆ ಟ್ರೈನಿಂಗ್ ಅಲ್ಲಿ ತಿಳಿಸ್ಕೊಡ್ತೇವೆ ಓಕೆ ನಿಮ್ಮ ಒಂದು ಕಸ್ಟಮರ್ ಈಗ ಆಲ್ರೆಡಿ ಬೇರೆ ಬೇರೆ ತಗೊಂಡಿರ್ತಾರೆ ಸೊ ಯಾವ ರೀತಿ ಅವ್ರ ರೆಸ್ಪಾನ್ಸ್ ಎಲ್ಲ ಯಾವ ರೀತಿ ಇದೆ ಮೇಡಮ್ ಇವಾಗ ಸರ್ ರೆಸ್ಪಾನ್ಸ್ ಎಲ್ಲ ಈಗ ಆಲ್ರೆಡಿ ಸೊ ರನ್ ಆಗ್ತಿದೆ ಅದರಿಂದನೇ ಏನಂತ ಹೇಳಿದ್ರೆ ಸೊ ಮಾಡೋರು ಇರ್ತಾರೆ ಮಾಡದಿರೋರು ಇರ್ತಾರೆ ಈಗ ಮಿಷನ್ ತಗೊಂಡೋಗಿ ಆಚೆ ದುಡಿಯಕ್ಕೆ ಆಗದಿರೋರು ಫುಲ್ ಟೈಮು ಮಾಡ್ತಾರೆ ಪಾರ್ಟ್ ಟೈಮು ಮಾಡ್ತಾರೆ ಯಾಕಂತ ಹೇಳಿದ್ರೆ ಕಂಪ್ನಿ ಕಡೆಯಿಂದ ನಿಮ್ಗೆ ಏನು ಕಂಡೀಷನ್ಸ್ ಇರೋದಿಲ್ಲ ಟಾರ್ಗೆಟ್ಸ್ ಇರೋದಿಲ್ಲ ಅದರಿಂದ ನಿಮ್ಗೆ ಯಾವಾಗ ಫ್ರೀ ಟೈಮ್ ಸಿಗುತ್ತೆ ಅವಾಗ ಮಾಡಿ ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೆ ಅವಾಗ ತಗೋಬಂದು ಇದು ಬೈಬ್ಯಾಕ್ನ ನೀವು ತಲುಪಿಸ್ಬೋದು ಕಂಪನಿ ಅವ್ರಿಗೆ ನೀವು ಯಾವಾಗ ಕೊಟ್ಟರೆ ಅವಾಗ ಕಂಪನಿ ತಗೊಳ್ಳೋದಕ್ಕೆ ರೆಡಿ ಇರುತ್ತೆ ನೀವು ಇಷ್ಟು ದಿನಕ್ಕೆ ಕೊಡಬೇಕು ಇಷ್ಟೇ ಕೊಡಬೇಕು ಆ ಥರ ಏನು ಕಂಡೀಷನ್ಸು ಕಂಪ್ನಿ ಕಡೆಯಿಂದ ಇರೋದಿಲ್ಲ ಯಾವುದೇ ರೀತಿ ಕಂಡೀಷನ್ ಇಲ್ಲ ಏನೂ ಇಲ್ಲ ಸರ್ ಆ ಥರ ಏನು ಇರೋದಿಲ್ಲ ಹಂಡ್ ಬಂದ್ಬಿಟ್ಟು ನೀವೇನಂತ ಹೇಳಿದ್ರೆ ಸೊ ಮಿಷನ್ ಬಂಡವಾಳ ಹಾಕಿ ತಗೊಂಡೋಗಿದ್ರೆ ನೀವು ಓನರ್ ಆಗ್ತೀರಿ ನೀವೇನು ಸೊ ವೇಜಸ್ಗೆ ವರ್ಕ್ ಮಾಡೋದಿಲ್ಲ ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೋ ಅವಾಗ ಮಾಡಿ ನಿಮ್ಗೆ ಸೊ ಯಾವಾಗ ಪ್ರಾಡಕ್ಟ್ ಫಿನಿಶ್ಡ್ ಗೂಡ್ಸ್ ಯಾವಾಗ ಆಗುತ್ತೋ ಅವಾಗ ತಲುಪಿಸ್ಕೊಡ್ಬೋದು ನೀವು ನಿಮ್ಮ ಆಫೀಸ್ ಎಲ್ಲೆಲ್ಲಿ ಇರುವಂತದ್ದು ಕರ್ನಾಟಕದಲ್ಲಿ ಸರ್ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಒಂದು ಆಫೀಸ್ ಇದೆ ಹಂಡ್ ಬಂದ್ಬಿಟ್ಟು ಹೊಸದಾಗಿ ಮಂಗಳೂರಲ್ಲೂ ಆಫೀಸ್ ಓಪನ್ ಮಾಡಿದ್ದೇವೆ ಓಕೆನಾ ಈಗ ಸೊ ಮಂಗಳೂರು ಅಂತ ಹೇಳಿದ್ರೆ ಬಾರ್ಡರ್ ಬರುತ್ತೆ ಯಾರ್ಯಾರಿಗೆ ನಿಯರ್ ಮಂಗಳೂರು ಆಫೀಸ್ ಆಗುತ್ತೋ ಅವ್ರು ಮಂಗಳೂರಿಗೆ ರೀಚ್ ಆಗಿ ಸೊ ನಿಮ್ಗೆ ಬೆಂಗಳೂರು ಆಫೀಸ್ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ಮಂಗಳೂರು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ ನಾವು ಕಾಂಟ್ಯಾಕ್ಟ್ ಮಾಡಿ ನಮ್ಮ ಸ್ಟಾಫ್ ನಿಮ್ಗೆ ಎಲ್ಲ ಡೀಟೇಲ್ಸ್ ಪ್ರೊವೈಡ್ ಮಾಡ್ಕೊಡ್ತಾರೆ ಓಕೆ ಮೇಡಮ್ ಒಂದು ಮಂಗಳೂರು ಆಫೀಸ್ ಯಾವ ಒಂದು ಏರಿಯಾದಲ್ಲಿ ಬರುತ್ತೆ ಇದರ ಅಡ್ರೆಸ್ ಏನಾದ್ರು ಹೇಳ್ಬೋದಾ ಓಕೆ ಈ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರಿ ಈ ವಿಡಿಯೋ ಮೇಲೆ ನಿಮಗೆ ಸೊ ಕಾಂಟ್ಯಾಕ್ಟ್ ನಂಬರು ಸಿಗುತ್ತೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಅಡ್ರೆಸ್ಸು ಸಿಗುತ್ತೆ ಓಕೆನಾ ಅಡ್ರೆಸ್ ಮೆನ್ಷನ್ ಮಾಡಿರ್ತೀವಿ ಆ ಅಡ್ರೆಸ್ಗೆ ರೀಚ್ ಆಗ್ಬೋದು 10 ಗಂಟೆಯಿಂದ 6 ಗಂಟೆವರೆಗೂ ಆಫೀಸ್ ಓಪನ್ನಲ್ಲಿರುತ್ತೆ ಸೋಮವಾರದಿಂದ ಶನಿವಾರವರೆಗೂ ಸೊ ಆಫೀಸ್ಗೆ ರೀಚ್ ಆಗಿ ಡೀಟೇಲ್ಸ್ ತಿಳ್ಕೊಬೋದು ನೀವು ಇಲ್ಲ ಅಂತ ಹೇಳಿದ್ರೆ ನೀವು ಕಾಲ್ ಮಾಡಿ ಕಾಲ್ ಮುಖಾಂತರ ನಿಮಗೆ ಡೀಟೇಲ್ಸು ಪ್ರೊವೈಡ್ ಮಾಡಿಕೊಡ್ತಾರೆ ಓಕೆ ಮೇಡಮ್ ಹಾಗೆ ಈ ಒಂದು ಮಷಿನ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತೋರಿಸ್ಬೋದು ಈಗ ಖಂಡಿತ ಸರ್ ಮಿಷನ್ ಪ್ರೋಸೆಸ್ ಯಾವ ತರ ಇರುತ್ತೆ ಮಿಷನ್ ಯಾವ ತರ ಇರುತ್ತೆ ಖಂಡಿತವಾಗೂ ವಿಡಿಯೋದಲ್ಲಿ ತೋರಿಸ್ಕೊಡ್ತೀವಿ ಅಂಡ್ ಬಂದ್ಬಿಟ್ಟು ನಿಮಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ಡೈರೆಕ್ಟ್ ಆಫೀಸ್ಗೆ ವಿಸಿಟ್ ಮಾಡಿ ನಿಮಗೆ ಇಲ್ಲೂ ಡೆಮೋ ಸಿಗುತ್ತೆ ಈಗ ಡೆಮೋ ಪ್ರೋಸೆಸ್ ತೋರಿಸ್ಕೊಡ್ತೇನೆ ಓಕೆ ಮೇಡಮ್ ಮೇಡಮ್ ನಿಮ್ಮಲ್ಲಿ ಎಷ್ಟು ತರಹದ ಒಂದು ಮಷಿನ್ ಅವೈಲೇಬಲ್ ಇರುವಂತದ್ದು ಸರ್ ನಮ್ಮ ಹತ್ರ 2 ಮಿಷನ್ಸ್ ಇದೆ ಕಾಟನ್ ವಿಕ್ಸ್ ಅಲ್ಲಿ ಇದು ಬಂದು ಲಾಂಗ್ ಕಾಟನ್ ವಿಕ್ಸ್ ಮಿಷನ್ ಅಂತ ಹೇಳ್ಬಿಟ್ಟು ಅಂಡ್ ಬಂದ್ಬಿಟ್ಟು ಇದು ಬಂದು ನಿಮಗೆ ರೌಂಡ್ ಕಾಟನ್ ವಿಕ್ಸ್ ಅಂತ ಹೇಳ್ಬಿಟ್ಟು ರೌಂಡ್ ಕಾಟನ್ ವಿಕ್ ಅಂತ ಹೇಳಿದ್ರೆ ಈ ತರ ಪ್ರಾಡಕ್ಟ್ ಇರುತ್ತೆ ಓಕೆನಾ ಸೊ ಹಂಡ್ ಬಂದ್ಬಿಟ್ಟು ಲಾಂಗ್ ಕಾಟನ್ ಮಿಕ್ಸ್ ಅಂತ ಹೇಳಿದ್ರೆ ನಿಮ್ಗೆ ಈ ತರ ಪ್ರಾಡಕ್ಟ್ ಇರುತ್ತೆ ಅಂಡ್ ಇದು ಬಂದು ನಿಮ್ಗೆ ಸೊ ನಾರ್ಮಲ್ ದಿಯಾಬತ್ತಿನ ಮಾಡ್ಕೋಬಹುದು ಇದರಲ್ಲಿ ಸೊ ಅದನ್ನ ನಿಮ್ಗೆ ಪ್ರೋಸೆಸ್ ಅಲ್ಲಿ ನಾವು ತಿಳಿಸ್ಕೊಡ್ತೀವಿ ಸರ್ ಓಕೆ ಯಾವ ರೀತಿ ಪ್ರೊಸೆಸಿಂಗ್ ಇರುತ್ತೆ ಅಂತ ತೋರಿಸಿ ಮೇಡಮ್ ಓಕೆ ಸರ್ ಇದು ಬಂದ್ಬಿಟ್ಟು ಲಾಂಗ್ ಕಾಟನ್ ಮಿಕ್ಸ್ ಅಂತ ಹೇಳ್ಬಿಟ್ಟು ಅಂಡ್ ಇದರಲ್ಲಿ ನಿಮ್ಗೆ ನೋಡಿ ಸೊ ಇದು ಮ್ಯಾನ್ಯುಯಲ್ ಸೆಟ್ಟಿಂಗ್ ಮಿಷನ್ ಇರುತ್ತೆ ಮ್ಯಾನ್ಯುಯಲ್ ಸೆಟ್ಟಿಂಗ್ ಮಿಷನ್ ಅಂತ ಹೇಳಿದ್ರೆ ನಿಮ್ಗೆ ಟೆಕ್ನಿಕಲ್ ಇರೋದಿಲ್ಲ ಡಿಜಿಟಲ್ ಇರೋದಿಲ್ಲ ಯಾರ್ ಬೇಕಾದ್ರೂ ಇದರಲ್ಲಿ ಸೊ ವರ್ಕ್ ಮಾಡ್ಕೋಬಹುದು ಸೊ ಇದು ಬಂದು ನಿಮ್ಗೆ ಪ್ಲಗ್ ಪಾಯಿಂಟ್ ಡೈರೆಕ್ಟ್ ಪ್ಲಗ್ ಮಾಡ್ಕೊಂಡ್ರು ನೀವು ವರ್ಕ್ ಮಾಡ್ಕೋಬಹುದು ಸೊ ಈ ತರ ನಿಮ್ಮ ಮನೆ ಕರೆಂಟ್ ಏನಿದೆ ಅದೇ ಕರೆಂಟ್ಗೆ ಯೂಸ್ ಆಗುತ್ತೆ ಸೊ ಇಲ್ಲಿ ನೋಡ್ತಿರ್ಬೋದಲ್ವಾ 3 ಬಟನ್ ಇದೆ ಒಂದು ಪವರ್ ಬಟನ್ ಆನ್ ಮಾಡಿರ್ತೀರಿ ಅಂಡ್ ಬಂದ್ಬಿಟ್ಟು ಇದು ಎಮರ್ಜೆನ್ಸಿ ಬಟನ್ ನೀವು ಈ ಹ್ಯಾರೋ ಮಾರ್ಕ್ ಯಾವ ತರ ಇರುತ್ತೆ ಅಲ್ಲಿ ನೀವು ಸೊ ಆನ್ ಮಾಡಿದ್ರಿ ಅಂತ ಹೇಳಿದ್ರೆ ನೋಡಿದ್ರಲ್ಲ ಸೊ ಇಲ್ಲಿ ನಿಮ್ಗೆ ಮಿಷನ್ ಆನ್ ಆಗುತ್ತೆ ಇಲ್ಲಿ ನಿಮ್ಗೆ ಸ್ಪೀಡ್ ಬಟನ್ ಅಂತ ಇರುತ್ತೆ ಸರ್ ಸ್ಪೀಡ್ ಕಂಟ್ರೋಲ್ ಮಾಡ್ಬೋದು ಸೊ ಇಷ್ಟು ಸ್ಪೀಡ್ ಇಟ್ಕೊಂಡು ಮಾಡ್ಬೋದು ಅಥವಾ ಈ ಸ್ಪೀಡ್ ಅಲ್ಲೂ ನೀವು ವರ್ಕ್ ಮಾಡ್ಕೋಬಹುದು ಇದು ಮಿಷನ್ ಇದಿರುತ್ತೆ ಸೊ ಹಣ ಬಂದ್ಬಿಟ್ಟು ಇದ್ರ ಪ್ರೋಸೆಸ್ ಯಾವ ತರ ಅಂತ ಹೇಳಿದ್ರೆ ಸರ್ ನಾರ್ಮಲ್ ನಾವು ಕುಡಿಯೋ ವಾಟರ್ ಏನಿದೆ ಅದೇ ಕುಡಿಯೋ ವಾಟರ್ ಅಲ್ಲಿ ನೀವು ಈ ಬೆಲ್ಟ್ ಗೆ ಸ್ಪ್ರೇ ಮಾಡ್ಕೋಬೇಕಾಗುತ್ತೆ ಓಕೆನಾ ಸ್ಪ್ರೇ ಮಾಡಿಲ್ಲ ಅಂದ್ರೆ ಏನಾಗುತ್ತೆ ಮೇಡಮ್ ಸರ್ ಸ್ಪ್ರೇ ಮಾಡಿಲ್ಲ ಅಂತ ಹೇಳಿದ್ರೆ ನಾರ್ಮಲ್ ನಾವು ದೀಪಕ್ ಯೂಸ್ ಮಾಡ್ತೀವಲ್ವಾ ಸರ್ ಆ ತರ ಬತ್ತಿಗೆ ಬರುತ್ತೆ ಸ್ಪ್ರೇ ಮಾಡಿದ್ರಿ ಅಂತ ಹೇಳಿದ್ರೆ ಈ ತರ ಬತ್ತಿಗೆ ಬರುತ್ತೆ ಓಕೆನಾ ಸೊ ಈ ಸ್ಪ್ರೇ ಮಾಡಿದ ಮೇಲೆ ನೋಡ್ತಿದ್ದೀರಲ್ವಾ ಈ ತರ ಕಾಟನ್ ನಾವು ರಾ ಮೆಟೀರಿಯಲ್ ಆಗಿ ನೀವು ಕೊಡ್ತೀವಿ ಸೊ ಈ ತರ ನಿಮ್ಗೆ ಪ್ರೊಸೆಸ್ಡ್ ಕಾಟನ್ ರೋಲ್ ರೋಲ್ ತರನೇ ಸಿಗುತ್ತೆ ನಿಮ್ಗೆ ಸೊ ಇದನ್ನ ನಾವು ಕಂಪನಿ ಕಡೆಯಿಂದನೇ ನಿಮ್ಗೆ ಅವೈಲೇಬಲ್ ಸಿಗುತ್ತೆ ಆರ್ಡರ್ ಮಾಡ್ಕೊಂಡಿದೀರಿ ಅಂತ ಹೇಳಿದ್ರೆ ಸೊ ಈ ತರ ಕಾಟನ್ ನೀವು ಈ ತರ ತೆಗೆದಿಟ್ಕೊಂಡಿದ್ದೀರಿ 3-4 ಇಂಚು ಹೀಗೆ ಮೊದ್ಲೇ ಕಟ್ ಮಾಡಿ ಇಟ್ಕೊಂಡಿರ್ತಾರೆ ಸೊ ಈ ತರ ಕಟ್ ಮಾಡಿ ಇಟ್ಕೋಬಿಟ್ಟು ಸೊ ಇದು ಲೇಯರ್ ತೆಗೆದು ಹಾಕೋದು ಇಷ್ಟೇ ಕೆಲಸ ಇರುತ್ತೆ ಸರ್ ನೋಡಿ ಸ್ನೇಹಿತರೆ ಲೇಯರ್ ತೆಗೆದು ಹಾಕಿಬಿಟ್ರೆ ಸಾಕು ಬತ್ತಿ ರೆಡಿ ಆಗಿ ಬರ್ತಾ ಇರುತ್ತೆ ಸೊ ಇದು ಆಲ್ರೆಡಿ ನಿಮಗೆ ಪ್ರೊಸೆಸರ್ ಕಾಟನ್ ಇರುತ್ತೆ ಆಲ್ರೆಡಿ ಲೇಯರ್ ಲೇಯರ್ ಪ್ರೊಸೆಸ್ ಆಗುತ್ತೆ ಅದನ್ನ ಸ್ಪ್ಲಿಟ್ ಮಾಡಿ ನೀವು ಈ ತರ ಸೊ ತೆಗೆದು ಹಾಕೋದು ಅಷ್ಟೇ ಕೆಲಸ ಇರುತ್ತೆ ಸರ್ ಇದರಲ್ಲಿ ಸೊ ಯಾರು ಬೇಕಾದ್ರೂ ಇದರಲ್ಲಿ ವರ್ಕ್ ಮಾಡ್ಕೋಬಹುದು ಸೊ ಹಂಡ್ ಬಂದ್ಬಿಟ್ಟು ಇಂಥವ್ರೆ ವರ್ಕ್ ಮಾಡಬೇಕು ಅಂತವ್ರೆ ವರ್ಕ್ ಮಾಡಬೇಕು ಆ ತರ ಏನಿರೋದಿಲ್ಲ ಮನೆಯಲ್ಲಿ ಯಾರ್ಯಾರು ಖಾಲಿ ಕುಂತಿರ್ತಾರಲ್ವಾ ಸೊ ಅವ್ರು
ಓಕೆ ಇದರಲ್ಲಿ ಎಲ್ಲಾ ಅಡ್ಜಸ್ಟ್ಮೆಂಟ್ ಕೂಡ ಇರುವಂತದ್ದು ಅಲ್ವಾ ಹೌದು ಸರ್ ನೋಡ್ತಿದಿರಲ್ವಾ ನೀವೇ ನೋಡ್ತಿದಿರಲ್ವಾ ಇಲ್ಲಿ ಸೋ ಪ್ರಾಡಕ್ಟ್ ನೀ ಎಷ್ಟು ನೀಟ್ ಆಗಿ ನಿಮಗೆ ಈ ತರ ಸೋ ರೋಲ್ ಆಗಿ ಬರ್ತಿದೆ ಅಂತ ಹೇಳ್ಬಹುದು ಹೌದು ಮೇಡಂ ಸೋ ಈ ತರ ನಿಮಗೆ ಪ್ರಾಡಕ್ಟ್ ರೆಡಿ ಆಗಿ ಬರುತ್ತೆ ಈ ರೀತಿ ಪ್ರಾಡಕ್ಟ್ ರೆಡಿ ಆಗ್ತಾ ಇರುವಂತದ್ದು ಇದರಲ್ಲಿ ಸ್ಪೀಡ್ ಅಡ್ಜಸ್ಟ್ಮೆಂಟ್ ಕೂಡ ಇರುವಂತದ್ದು ಮೇಡಂ ಒಂದು ಪರ್ ಅವರ್ ಎಷ್ಟು ಪ್ರೊಡಕ್ಷನ್ ಅನ್ನು ರೆಡಿ ಮಾಡಬಹುದು ಸರ್ ಇದು ಬಂದು ನೀವೇ ನೋಡ್ತಿದ್ರಲ್ವಾ ಸೈಕಲ್ ಟೈಮ್ ಏನಿಲ್ಲ ಮಷಿನ್ ಗೆ ಸೈಕಲ್ ಟೈಮ್ ಇಲ್ಲದೆ ಇರೋದ್ರಿಂದ ನೀವು ಯಾವಾಗ ಮಷಿನ್ ಗೆ ಸೋ ಕಾಟನ್ ಫೀಡ್ ಮಾಡ್ತೀರಿ ಅವಾಗ ಸೋ ಹಟ್ ಟೈಮ್ ನಿಮಗೆ ಪ್ರೊಡಕ್ಷನ್ ಔಟ್ಪುಟ್ ಸಿಗ್ತಾ ಇರುತ್ತೆ ಓಕೆ ಸೋ ನಿಮ್ಮ ಸ್ಪೀಡ್ ಮೇಲೆ ಡಿಪೆಂಡ್ ಇರುತ್ತೆ ಸರ್ ಇಲ್ಲಿ ಮಷಿನ್ ಸ್ಪೀಡ್ ಇದೆ ಮಷಿನ್ ಫುಲ್ ಸ್ಪೀಡ್ ಇಟ್ಟಿದ್ರಿ ಅಂತ ಹೇಳ್ರು ನೀವು ಹಾಕಿಲ್ಲ ಪ್ರೊಡಕ್ಷನ್ ಕೊಟ್ಟಿಲ್ಲ ಅಂತ ಹೇಳ್ರೆ ಔಟ್ಪುಟ್ ಬರೋದೇ ಇಲ್ಲ ನೀವು ಯಾವ ಸ್ಪೀಡ್ ಅಲ್ಲಿ ಕೊಡ್ತೀರಿ ಆ ಸ್ಪೀಡ್ ಅಲ್ಲಿ ನೀವು ಇದು ಮಾಡ್ಕೋಬಹುದು ಅಂಡ್ ಬಂದ್ಬಿಟ್ಟು ನಿಮಗೆ ಏನಂತ ಹೇಳಿದ್ರೆ ಇದರಲ್ಲಿ ಸೋ 1.5 ಇಂದ 2 ಕೆಜಿ ವರೆಗೂ ಮ್ಯಾಕ್ಸಿಮಮ್ ಮಾಡ್ಕೋಬಹುದು ಒಂದು ಪರ್ಸನ್ 7 ಟು 8 ಅವರ್ಸ್ ಕುಂತಿದಾರೆ ಅಂತ ಹೇಳಿದ್ರೆ 1 ರಿಂದ 2 ಕೆಜಿ ಆತರ ಮಾಡ್ಕೋಬಹುದು ಈ ಮಷಿನ್ ಅಲ್ಲಿ ಪ್ಲಸ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಇಬ್ರು ಮೂವರು ಬೇಕಾದ್ರೂ ಸುತ್ತಲು ಕುಂತ್ಕೊಂಡು ಮೂವರು ಬೇಕಾದ್ರೆ ಒಂದೇ ಮಷಿನ್ ಅಲ್ಲಿ ವರ್ಕ್ ಮಾಡ್ಕೋಬಹುದು ಸೋ ಅದರಿಂದ ಈಗ ಒಬ್ರು 1 ಕೆಜಿ ಮಾಡ್ತಾರೆ ಇಬ್ರು 2 ಕೆಜಿ ಮಾಡ್ಕೊಳ್ಳಿ ಆತರ ಅನುಕೂಲ ಇರುತ್ತೆ ಈಗ ಮನೆಯಲ್ಲಿ ಒಂದು ಇಬ್ರು ಮೂವರು ಇದ್ದಾರೆ ಅನ್ಕೊಳ್ಳಿ ಇಬ್ರು ಮೂವರಿಗೂ ಒಂದೇ ಮಷಿನ್ ಏ ಸಾಕು ಮಷಿನ್ ಸುತ್ತಲು ಕುಂತ್ಕೊಂಡು ಬೇಕಾದ್ರೆ ಒಬ್ರ ಆದ್ಮೇಲೆ ಒಬ್ರು ಲೇಯರ್ ತಗ್ದು ಹಾಕೊಂಡು ಇದರಲ್ಲಿ ವರ್ಕ್ ಮಾಡ್ಕೋಬಹುದು ದಿನಕ್ಕೆ ಒಂದು 8 ಗಂಟೆ ಕೆಲಸ ಮಾಡಿದ್ರೆ ಒಂದು 2 ರಿಂದ 3 ಕೆಜಿ ಮಾಡ್ಕೋಬಹುದು ಸರ್ ಇಬ್ರು ಮೂವರು ಕುಂತವರೆ ಅಂತ ಹೇಳಿದ್ರೆ ಓಕೆ ಮೇಡಂ ಈ ರಾ ಮೆಟೀರಿಯಲ್ ಅನ್ನು ಅವರಿಗೆ ಹೋಲ್ಸೇಲ್ ಆಗಿ ಎಷ್ಟು ಪ್ರೈಸ್ ಗೆ ಸಪ್ಲೈ ಮಾಡ್ತಿದ್ರಾ ಯಾವ ರೀತಿ ಸರ್ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದೀವಲ್ವಾ ಕಂಪನಿ ಕಾಂಟ್ಯಾಕ್ಟ್ ನಂಬರ್ ಈ ಎಲ್ಲಾ ಡೀಟೇಲ್ಸ್ ಮಿಷನ್ ಪ್ರೈಸ್ ಆಗಿರಲಿ ಅಥವಾ ರಾ ಮೆಟೀರಿಯಲ್ ಪ್ರೈಸ್ ಆಗಿರಲಿ ನಿಮಗೆ ಏನಂತ ಹೇಳಿದ್ರೆ ಕಾಂಟ್ಯಾಕ್ಟ್ ಮಾಡಿ ನೀವು ಕಾಂಟ್ಯಾಕ್ಟ್ ಮಾಡಿದಿರಿ ಅಂತ ಹೇಳಿದ್ರೆ ಖಂಡಿತ ನಮ್ಮ ಸ್ಟಾಫ್ ಏನಿದ್ದಾರೆ ಅವರು ಫುಲ್ ಡೀಟೇಲ್ಸ್ ನಿಮಗೆ ಕೊಡ್ತಾರೆ ಅಂಡ್ ಅಪಾಯಿಂಟ್ಮೆಂಟ್ ಆತರ ಏನು ಇರೋದಿಲ್ಲ ನೀವು 10 ಗಂಟೆಯಿಂದ 6 ಗಂಟೆವರೆಗೂ ಯಾವಾಗ ಬೇಕಾದರೂ ನಮ್ಮ ಆಫೀಸ್ ಲೊಕೇಶನ್ ನಿಮಗೆ ಅಡ್ರೆಸ್ ಸಮೇತ ಮೆನ್ಷನ್ ಮಾಡಿರ್ತೀವಿ ಡಿಸ್ಕ್ರಿಪ್ಷನ್ ಅಲ್ಲಿ ಸೋ ಅಲ್ಲಿಗೆ ರೀಚ್ ಆಗಿ ನೀವು ಡೀಟೇಲ್ಸ್ ತಗೋಬಹುದು ಓಕೆ ಮೇಡಂ ಈ ಮಷಿನ್ ಇಂತಿಷ್ಟು ಗಂಟೆನೇ ರನ್ನಿಂಗ್ ಮಾಡಬೇಕು ಅಂತ ಏನಿದೆ ಆತರ ಅದರಿಂದನೇ ನೋಡಿ ಸೋ ಇದರಲ್ಲಿ ಫ್ಯಾನ್ ಬಟನ್ ಆಪ್ಷನ್ ಕೊಟ್ಟಿದ್ದೇವೆ ಫ್ಯಾನ್ ಬಟನ್ ಅಂತ ಹೇಳಿದ್ರೆ ಈಗ ಯಾವುದೇ ಮಷಿನ್ ಅಲ್ಲಿ ಕುಂತಿ ವರ್ಕ್ ಮಾಡ್ತಿದ್ರಿ ನಿಮಗೆ ಸೋ ಮಷಿನ್ ಬಿಸಿ ಹಾಗೆ ಆಗುತ್ತೆ ಇದರಲ್ಲಿ ಫ್ಯಾನ್ ಫೆಸಿಲಿಟಿ ಕೊಟ್ಟಿದ್ದೇವೆ ಇನ್ಬಿಲ್ಟ್ ಫ್ಯಾನ್ ಏ ಇರುತ್ತೆ ಸೋ ಅದರಿಂದ ನೀವು ಫ್ಯಾನ್ ಬಟನ್ ಆನ್ ಮಾಡ್ಕೊಂಡು ಕೂಲಿಂಗ್ ಗೋಸ್ಕರ ನೀವು ವರ್ಕ್ ಮಾಡ್ಕೋಬಹುದು ಎಷ್ಟು ಗಂಟೆ ನಾನ್ ಸ್ಟಾಪ್ ವರ್ಕ್ ಮಾಡಬಹುದು ಸರ್ ಒಂದು 4 ಟು 5 ಅವರ್ಸ್ ಕಂಟಿನ್ಯೂಸ್ ನೀವು ಮಷಿನ್ ಅಲ್ಲಿ ವರ್ಕ್ ಮಾಡ್ಕೋಬಹುದು ಸರ್ ಓಕೆ ಬೇರೆ ಏನಾದರೂ ಈ ಪ್ರಾಬ್ಲಮ್ ಏನಾದರೂ ಬರ್ತಾ ಇರುತ್ತಾ ಸರ್ ಇದು ಬಂದು ನಿಮಗೆ 2 ಇನ್ 1 ಮಷಿನ್ ಅಂತ ಹೇಳ್ಬಿಟ್ಟು 2 ಇನ್ 1 ಮಷಿನ್ ಅಂತ ಹೇಳಿದ್ರೆ ಸೀಲಿಂಗ್ ಇದರಲ್ಲಿ ಇರುತ್ತೆ ನೀವು ಏನು ಈ ತರ ಪ್ಯಾಕೆಟ್ ಸೋ ಪ್ರೊಡಕ್ಷನ್ ಆದ್ಮೇಲೆ ಪ್ಯಾಕ್ ಮಾಡ್ಬಿಟ್ಟು ಈ ತರ ಸೀಲ್ ಮಾಡ್ತಿರಲ್ವಾ ಆತರ ಸೀಲಿಂಗ್ ಇದರಲ್ಲೇ ಇರುತ್ತೆ ಸೋ ಅದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಸೋ ಇದು ನೋಡ್ತಿದಿರಲ್ವಾ ಇದು ಸೀಲಿಂಗ್ ಬಟನ್ ಸೀಲಿಂಗ್ ಅಂತ ಹೇಳ್ಬಿಟ್ಟು ಇಲ್ಲೇ ಮೆನ್ಷನ್ ಮಾಡಿರ್ತೀವಿ ಸೀಲಿಂಗ್ ಬಟನ್ ನ ಆನ್ ಮಾಡಿ ಸೋ ನಿಮಗೆ ಹೀಟರ್ ಆನ್ ಆಗುತ್ತೆ ಇಲ್ಲಿ ಹೀಟರ್ ಇರುತ್ತೆ ನಿಮಗೆ ಸೋ ಯಾವಾಗೂ ಸೀಲಿಂಗ್ ಮಾಡಬೇಕಾದ್ರೆ ಮಾತ್ರ ಈ ಬಟನ್ ಆನ್ ಮಾಡಿ ನಿಮಗೆ ಡಿಜಿಟಲ್ ಮೀಟರ್ ಒಂದು ಇಲ್ಲಿ ಸೋ ಕಾಣಿಸುತ್ತೆ ಇಲ್ಲಿ ನಿಮಗೆ ಏನಂತ ಹೇಳಿದ್ರೆ ಕಾಟ್ ಕವರ್ ಯಾವ ತರ ಸೋ ಇದೆ ಮಂದಕ್ಕಿದೆಯಾ ತೆಳ್ಳಗಿದೆಯಾ ಸೋ ಆ ಕವರ್ ಥಿಕ್ನೆಸ್ ಮೇಲೆ ಸೀಲಿಂಗ್ ಹೀಟರ್ ಎಷ್ಟು ಟೆಂಪರೇಚರ್ ಇಟ್ಕೋಬೇಕು ಅದು ಸೋ ನಿಮಗೆ ತೋರಿಸ್ಬೋದಾ ಮೇಡಂ ಅದು ಖಂಡಿತ ತೋರಿಸ್ಕೊಡ್ತೀನಿ ಇಲ್ಲಿ ನೋಡಿ ಜಾಸ್ತಿನೂ ಮಾಡ್ಕೋಬಹುದು ಅಂಡ್ ಬಂದ್ಬಿಟ್ಟು ಕಡಿಮೆನೂ ಮಾಡ್ಕೋಬಹುದು ಓಕೆನಾ ಸೋ ಎಷ್ಟು ಮಾಡಿರ್ತೀರೋ ಅಷ್ಟಿಗೆ ಸೆಟ್ ಬಟನ್ ಹೊತ್ತಿರ್ತೀರಿ ನಿಮಗೆ ಸೋ ಮಷಿನ್ ಹೀಟರ್ ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು ಈಗ ನೀವು ಇಲ್ಲಿ ಎಷ್ಟು ಸೆಟ್ ಮಾಡಿದ್ರಿ ಅಷ್ಟು ಇಲ್ಲಿ ರೀಚ್ ಆಗುತ್ತೆ ಅವಾಗ ನಿಮಗೆ ಹೀಟರ್ ರೆಡಿ ಇದೆ ಅಂತ ಹೇಳ್ಬಿಟ್ಟು ನೋಡಿ ಈ ಕವರ್ ಈ ತರ ಓಪನ್ ಇದೆ ನಾನು ಈಗ ನಿಮಗೆ ಸೋ ಸೀಲಿಂಗ್ ಮಾಡಿ ತೋರಿಸ್ತೀನಿ ಇದು ಓಪನ್ ಕವರ್ ಇದೆ ಸೋ ನಾವು ಈಗ ಸೀಲ್ ಮಾಡುವ ಇದನ್ನ ಓಕೆ ಓಕೆನಾ ನೋಡಿ ಈ ಕಾರ್ನರ್ ಇಂದ ಸೋ ನಿಮಗೆ ಈ ಕಾರ್ನರ್ ವರೆಗೂ ಇದಾಗುತ್ತೆ ಓಕೆನಾ ಸೋ ಸ್ಪೀಡ್ ಕಂಟ್ರೋಲ್ ಇಟ್ಕೊಳ್ಳಿ ಈ ಕಾರ್ನರ್ ಇಂದ ಸೋ ಇದೇ ತರ ನೀವು ಪ್ರೋಸೆಸ್ ನ ಓಕೆ ಮಾಡಬಹುದು ಅಂದ್ರೆ ಬತ್ತಿ ರೆಡಿ ಆದ್ಮೇಲೆ ಅದು ಪ್ಯಾಕ್ ಮಾಡಿ ಸರ್ ಪ್ಯಾಕ್ ಮಾಡ್ಕೋಬಹುದು ಈ ತರ ಸೀಲ್ ಮಾಡುವಂತದ್ದು ನೋಡಿ ಈ ತರ ಸೀಲ್ ಆಗುತ್ತೆ ನಿಮಗೆ ನೋಡ್ತಿದಿರಲ್ವಾ ಅವಾಗ ನಾನು ಓಪನ್ ಕವರ್ ತೋರಿಸಿದ್ನಿ ಈಗ ಇದಾಗಿದೆ ಸೋ ಇದರಲ್ಲಿ ನೀವು ಮಾಡಿರೋ ಪ್ರಾಡಕ್ಟ್ ಏನಿದೆ ಅದನ್ನ ಸೋ ಈ ತರ ಕಟ್ಟಗಳು ಮಾಡಿ ಕಟ್ಟಗಳು ಮಾಡಿಬಿಟ್ಟು ಇದು ನಾನು ರ್ಯಾಂಡಮ್ ತೋರಿಸ್ತಿದ್ದೇನೆ ಸೋ ಇದು ಹಾಕಿರ್ತೀರಿ ಈ ಕವರ್ ಅಲ್ಲ ಸಪ್ಲೈ ನೀವೇ ಮಾಡ್ತೀರಾ ಹೇಗೆ ಮೇಡಂ ಇಲ್ಲ ಸರ್ ಔಟ್ ಸೈಡ್ ಇಂತ ಕವರ್ ಕ್ವಾಲಿಟಿ ಕವರ್ ಯೂಸ್ ಮಾಡಿ ಆತರ ಏನಿಲ್ಲ ನೋಡಿ ಇದು ಹಾಕಿದ್ದೀನಿ ಸೋ ಹಣ್ಣು ಓಪನ್ ಇದೆ ಕವರ್ ಸೋ ಈಗ ನಾನು ಸೀಲ್ ಮಾಡ್ತೀನಿ ಇದನ್ನ ಓಕೆ ಇಂಡಿವಿಜುವಲ್ ಆಗಿ ಮಾಡ್ ಸೇಲ್ ಮಾಡಬಹುದಲ್ಲ ಮೇಡಂ ಲೋಕಲ್ ಮಾರ್ಕೆಟ್ ಅಲ್ಲಿ ಮಾಡಬಹುದು ಸರ್ ಓಕೆ ನೋಡಿ ಚೆನ್ನಾಗಿ ಪ್ಯಾಕ್ ಆಗಿದೆ ಸೋ ಸೀಲಿಂಗ್ ಆಗಿದೆ ಓಕೆನಾ ಓಕೆ ಆತರ ಸೀಲಿಂಗ್ ಮಾಡ್ಕೋಬಹುದು ನೀವು 2 ಇನ್ 1 ಮಷಿನ್ ಇದು ಹೌದು ಸರ್ ಈ ಮಷಿನ್ ಅಲ್ಲದೆ ಇನ್ನೊಂದು ಮಷಿನ್ ಇದೆ ಅಂತ ಹೇಳಿದ್ರಲ್ಲ ಅದರದ್ದು ಡೆಮೋವನ್ನ ತೋರಿಸಿ ಮೇಡಂ ಸೋ ಇದು ಬಂದ್ಬಿಟ್ಟು ರೌಂಡ್ ವಿಕ್ ಮಷಿನ್ ಅಂತ ಹೇಳ್ಬಿಟ್ಟು ಸರ್ ಇದು ಅಷ್ಟೇ ಮನೆ ಕರೆಂಟ್ ಗೆ ಯೂಸ್ ಆಗುತ್ತೆ ಡೈರೆಕ್ಟ್ ಪ್ಲಗ್ ಮಾಡ್ಕೊಂಡು ನೀವು ವರ್ಕ್ ಮಾಡ್ಕೋಬಹುದು ಈ ಮಷಿನ್ ನೀವು ಪ್ಲಗ್ ಮಾಡಿದ ಮೇಲೆ ಸೋ ಇಲ್ಲಿ ನಿಮಗೆ ಆನ್ ಬಟನ್ ಇರುತ್ತೆ ಆನ್ ಮಾಡಿ ಸೋ ಮಷಿನ್ ಈ ತರ ನೋಡಿ ಸೋ ನಿಮಗೆ ಮೂವ್ಮೆಂಟ್ ಆಗ್ತಾ ಇರುತ್ತೆ ಸೋ ಇದಕ್ಕೂ ಅಷ್ಟೇ ಸರ್ ಸೇಮ್ ರಾ ಮೆಟೀರಿಯಲ್ ಈ ತರ ಇರೋ ರಾ ಮೆಟೀರಿಯಲ್ ಯೂಸ್ ಮಾಡ್ತೀವಿ ನಿಮಗೆ ಓಕೆನಾ ಸೋ ಇದನ್ನು ಅಷ್ಟೇ 3 ರಿಂದ 4 ಇಂಚಿಗೆ ಕಟ್ ಮಾಡಿರ್ತೀರಿ ಈ ತರ ಕಟ್ ಮಾಡ್ಕೊಂಡು ನೋಡ್ತಿದಿರಲ್ವಾ ಈ ತರ ಇರೋದನ್ನ ಸೋ ನೀವು ಈ ತರ ಪ್ರೋಸೆಸ್ ಮಾಡಬೇಕಾಗುತ್ತೆ ನೋಡಿದಿರಲ್ವಾ
ನಿಮಗೆ ಯಾವ ತರ ಕ್ಲಿಯರ್ ಆಗಿರೋ ಪ್ರಾಡಕ್ಟ್ ಬರುತ್ತೆ ಅಂತ ಹೇಳಿಬಿಟ್ಟು ಇದಕ್ಕೆ ಏನು ಹೇಳ್ತಾರೆ ಮೇಡಂ ರೌಂಡ್ ರೌಂಡ್ ಬಿಕ್ ಮಿಷನ್ ಅಂತ ಹೇಳಿಬಿಟ್ಟು ಈ ತರ ನಿಮಗೆ ಸೋ ತುಪ್ಪದ ಬತ್ತಿ ಕಡಲೆ ಬತ್ತಿ ಅಂತ ನೀವು ಏನು ಹೇಳ್ತೀರಿ ಈ ತರ ಪ್ರಾಡಕ್ಟ್ ನೀವು ಮಾಡ್ಕೋಬಹುದು ಓಕೆ ಮೇಡಂ ಇದನ್ನ ಎಲ್ಲೆಲ್ಲ ಯೂಸ್ ಮಾಡ್ತಾರೆ ಮೇಡಂ ಇದು ಪ್ರಾಡಕ್ಟ್ ಸರ್ ಹಾಗೆ ಇದು ತುಪ್ಪದ ಬತ್ತಿ ಅಂತ ಹೇಗೆ ಕರೀತಾರೆ ಇದನ್ನ ಎಲ್ಲಾ ದೇವಸ್ಥಾನ ಕಡೆ ಮನೆ ಕಡೆ ಎಲ್ಲ ಯೂಸ್ ಮಾಡ್ತಾರೆ ಸೋ ಈಗ ಪೂಜೆ ಅನ್ನೋದು ನಮ್ಮ ಇಂಡಿಯಾದಲ್ಲ ಆಗಿರಲಿ ನಿಲ್ಲೋದೇ ಇಲ್ಲ ಎಲ್ಲರ ಮನೆಯಲ್ಲೂ ಪೂಜೆ ಮಾಡೇ ಮಾಡ್ತಾರೆ ಸೋ ಇದಕ್ಕೆಲ್ಲ ಈ ಬತ್ತಿಗಳು ಸೋ ರನ್ನಿಂಗ್ ಇದ್ದೇ ಇರುತ್ತೆ ಸರ್ ಈ ತರ ಕ್ಲಿಯರ್ ಆಗಿರೋ ಪ್ರಾಡಕ್ಟ್ ನೀವು ಬೇಕಾದರೂ ಸೋ ಈ ಮಿಷನ್ ಅಲ್ಲಿ ಮಾಡಿ ಔಟ್ ಸೈಡ್ ಸೇಲ್ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ನಮಗೆ ಬೈ ಬ್ಯಾಕ್ ಕೊಡ್ತೀನಿ ಅಂತ ಹೇಳಿದ್ರು ಕೊಡ್ಬೋದು ಈ ತರ ನಿಮಗೆ ಕ್ಲಿಯರ್ ಆಗಿರೋ ಸೋ ಕಡಲೆ ಬತ್ತಿ ಅಥವಾ ಗೆಜ್ಜೆ ಬತ್ತಿ ಅಂತ ನೀವು ಏನು ಹೇಳ್ತೀರಾ ಅದನ್ನ ಈ ಮಿಷನ್ ಮುಖಾಂತರ ನೀವು ತಯಾರು ಮಾಡ್ಕೊಬಹುದು ಆ ಮೇಡಂ ಈ ಮಷಿನ್ ಅನ್ನು ಬಳಸಿಕೊಂಡು ಪ್ರೊಡಕ್ಷನ್ ರೆಡಿ ಮಾಡಿದ್ರೆ ಒಂದು ದಿನಕ್ಕೆ ಎಷ್ಟು ಪ್ರೊಡಕ್ಷನ್ ಅನ್ನು ರೆಡಿ ಮಾಡ್ತೀರಿ ಸರ್ ಈ ಮಷಿನ್ ಏನಂತ ಹೇಳಿದ್ರೆ ಚಿಕ್ಕ ಬಂಡವಾಳ ಇರುತ್ತೆ ಒಬ್ಬರೇ ಕುಂತಿ ವರ್ಕ್ ಮಾಡೋದು ಈ ಮಷಿನ್ ಅಲ್ಲಿ ಸೋ ಎರಡು ಕೈಯಲ್ಲೂ ವರ್ಕ್ ಮಾಡ್ಕೋಬಹುದು ಅಂಡ್ ಬಂದ್ಬಿಟ್ಟು ಒಂದು ಮಷಿನ್ ಅಲ್ಲಿ ಒಬ್ಬರೇ ವರ್ಕ್ ಮಾಡಕ ಆಗುತ್ತೆ ಸೋ ಈಗ 7 ರಿಂದ 8 ಅವರು ಒಂದೇ ಪರ್ಸನ್ ಕುಂತಿ ವರ್ಕ್ ಮಾಡ್ತಾರೆ ಅಂತ ಹೇಳಿದ್ರೆ ಮಿನಿಮಮ್ ಒಂದು 2 ಕೆಜಿ ಇಂದ 3 ಕೆಜಿ ವರೆಗೂ ಪ್ರೊಡಕ್ಷನ್ ಈ ಮಷಿನ್ ಅಲ್ಲಿ ಮಾಡ್ಕೋಬಹುದು ಸರ್ ಆರಾಮ ಮಾಡಬಹುದು ಹೌದು ಸೋ ಇದಕ್ಕೆ ಸೆಪರೇಟ್ ಆಗಿ ಏನಾದರೂ ಅದು ರೇಟ್ ಏನಾದರೂ ಮಾಡಿದ್ರೆ ಹೇಗೆ ಯಾವ ತರ ಅದು ಬೈ ಮಾಡಬೇಕಂದ್ರೆ ಸರ್ ಅದೆಲ್ಲ ಡೀಟೇಲ್ಸ್ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಏನು ಕೊಟ್ಟಿದೀವಿ ಅದಕ್ಕೆ ಕಾಲ್ ಮಾಡಿ ಈ ಮಷಿನ್ ದು ಕಾಸ್ಟ್ ಡೀಟೇಲ್ಸ್ ಎಷ್ಟಿದೆ ಅಂಡ್ ಬಂದ್ಬಿಟ್ಟು ರಾ ಮೆಟೀರಿಯಲ್ ಸಪ್ಲೈ ನಿಮಗೆ ಎಷ್ಟು ಕೆ ಸಿಗುತ್ತೆ ಅಂಡ್ ನಿಮ್ಮ ಕಡೆಯಿಂದ ಪ್ರಾಡಕ್ಟ್ ನಾವು ಎಷ್ಟು ತಗೊಂತೀವಿ ಅದೆಲ್ಲ ಡೀಟೇಲ್ಸ್ ನಮ್ಮ ಸ್ಟಾಫ್ ನಿಮಗೆ ಸೋ ವಿವರವಾಗಿ ತಿಳಿಸ್ಕೊಡ್ತಾರೆ ಸರ್ ಓಕೆ ಮೇಡಂ ಮೇಡಮ್ ಈ ಮಷಿನ್ ಜೊತೆಗೆ ಇನ್ನ ಏನೇನು ಅವರು ಪ್ರಾಡಕ್ಟ್ ಅನ್ನು ಸಪ್ಲೈ ಕೊಡ್ತಾ ಇದ್ದಾರೆ ಅವರಿಗೆ ಸರ್ ಈ ಮಷಿನ್ ಅಂತ ಹೇಳಿದ್ರೆ ನಿಮಗೆ ಏನಂತ ಹೇಳಿದ್ರೆ ಬರಿ ಕಾಟನ್ ಒಂದು ಬಂಡಲ್ ಹಣ್ಣ ಬಂದ್ಬಿಟ್ಟು ಒಂದು ಮಷಿನ್ ಸಿಗುತ್ತೆ ಈ ಮಷಿನ್ ಗೆ ಏನು ಅಂತ ಹೇಳಿದ್ರೆ ಈ ತರ ಒಂದು ಕಿಟ್ ಕೊಡ್ತೀವಿ ನಾವು ಸೋ ಈ ಕಿಟ್ ಅಲ್ಲಿ ನಿಮಗೆ ಕೇಬಲ್ ಇರುತ್ತೆ ಅಂಡ್ ಸೋ ಸೆಟ್ ಮಾಡೋದಕ್ಕೆ ನಿಮಗೆ ಸೋ ಈ ತರ ಕೇಬಲ್ ಒಂದು ಅಂಡ್ ಬಂದ್ಬಿಟ್ಟು ನಿಮಗೆ ವಾಟರ್ ಸ್ಪ್ರೇ ಮಾಡೋದಕ್ಕೆ ಸ್ಪ್ರೇ ಬಾಟಲ್ ಸಿಗುತ್ತೆ ಸೋ ಹಣ್ಣ ಬಂದ್ಬಿಟ್ಟು ನಟ್ಟು ಬೋಲ್ಟ್ ಯೂಸ್ ಮಾಡೋದಕ್ಕೆ ಈ ತರ ಒಂದು ಸೋ ಟೂಲ್ ಕಿಟ್ ಕೊಡ್ತಿದ್ದೀವಿ ನಾವು ಓಕೆ ಯಾವ ರೀತಿ ಅಡ್ಜಸ್ಟ್ ಮಾಡ್ಕೋಬಹುದು ಅವರು ಎಲ್ಲದು ಟ್ರೈನಿಂಗ್ ಅಲ್ಲಿ ನಿಮಗೆ ಟ್ರೈನಿಂಗ್ ಇರುತ್ತೆ ಸರ್ ಟ್ರೈನಿಂಗ್ ಅಲ್ಲಿ ನಿಮಗೆ ಖಂಡಿತ ನಮ್ಮ ಕಡೆ ತಿಳಿಸ್ಕೊಡ್ತಾರೆ ಸೋ ಪ್ರಾಡಕ್ಟ್ ಯಾವ ತರ ಮಾಡಬೇಕು ಈ ಮಿಷನ್ ಪ್ರೋಸೆಸ್ ಹೆಂಗೆ ಹೆಂಗೆ ಇರುತ್ತೆ ಅಂಡ್ ಬಂದ್ಬಿಟ್ಟು ನಿಮಗೆ ಏನೆಲ್ಲ ಸೆಟ್ಟಿಂಗ್ಸ್ ಇರುತ್ತೆ ಮೇಜರ್ ಆಗಿ ಅದರ ಬಗ್ಗೆ ನಿಮಗೆ ಟ್ರೈನಿಂಗ್ ಅಲ್ಲಿ ತಿಳಿಸ್ಕೊಡ್ತಾರೆ ಕಂಪ್ಲೀಟ್ ಟ್ರೈನಿಂಗ್ ಎಲ್ಲ ಕೊಟ್ಬಿಟ್ಟು ಮಷಿನ್ ಅನ್ನು ಕೊಟ್ಟು ಅವರಿಗೆ ಒಂದು ಒಳ್ಳೆ ಬಿಸ್ನೆಸ್ ಅಪಾರ್ಚುನಿಟಿ ಅನ್ನು ಕೊಡ್ತಾ ಇದ್ದೀರಾ ಹೌದು ಸರ್ ಓಕೆ ಮೇಡಂ ಅಗ್ರಿಮೆಂಟ್ ಅಂತ ಹೇಳಿದ್ರಿ ಸೋ ಅದು ಯಾವ ರೀತಿ ಅಗ್ರಿಮೆಂಟ್ ಅದನ್ನ ತೋರಿಸಿ ಮೇಡಂ ಓಕೆ ಸರ್ ಈ ತರ ಅಗ್ರಿಮೆಂಟ್ ನಾವು ಸೋ ಸ್ಟ್ಯಾಂಪ್ ಪೇಪರ್ ಅಲ್ಲೇ ಮಾಡ್ಕೊಡ್ತೀವಿ ಅಂಡ್ ಬಂದ್ಬಿಟ್ಟು ಯಾರ ಹೆಸರಲ್ಲಿ ಕಸ್ಟಮರ್ ಯಾರ ಹೆಸರಲ್ಲಿ ಬುಕ್ ಮಾಡ್ತಾರೋ ಅವ್ರ ಹೆಸರಲ್ಲಿ ಸೋ ಕಂಪನಿ ಮತ್ತೆ ಸೋ ಕಸ್ಟಮರ್ ಹೆಸರಿಗೆ ಇಬ್ಬರಿಗೂ ಅಗ್ರಿಮೆಂಟ್ ಆಗುತ್ತೆ ಸೋ ಈ ಅಗ್ರಿಮೆಂಟ್ ಅಷ್ಟೇ ನಾವು ಮಿಷನ್ ಸಮೇತ ಶಿಪ್ಮೆಂಟ್ ಆಗಿದ ತಕ್ಷಣ ಕಂಪನಿ ಕಡೆಯಿಂದನೇ ಮಾಡ್ಕೊಡ್ತೀವಿ ಇದಕ್ಕೂ ನೋ ಚಾರ್ಜಸ್ ಇರುತ್ತೆ ಸರ್ ಚಾರ್ಜ್ ಏನು ಪೇ ಮಾಡೋಷ್ಟಿರೋದಿಲ್ಲ ಅಂದ್ರೆ ಇಂತಿಷ್ಟು ಮಾಡಲೇಬೇಕಂತ ಏನಾದರೂ ಅಗ್ರಿಮೆಂಟ್ ಏನಾದರೂ ಈ ಅಗ್ರಿಮೆಂಟ್ ಬರೀ ಬೈ ಬ್ಯಾಕ್ ತಗೊಂತೀವಿ ಅಂತ ಹೇಳ್ಬಿಟ್ಟು ಮಾತ್ರನೇ ನಾನು ಮೊದಲಿಗೆ ನಿಮಗೆ ಮೆನ್ಷನ್ ಮಾಡಿದ ಈ ವಿಡಿಯೋದಲ್ಲಿ ಕಂಡೀಷನ್ಸ್ ಇರೋದಿಲ್ಲ ಟಾರ್ಗೆಟ್ಸ್ ಇರೋದಿಲ್ಲ ಕಂಪನಿ ಕಡೆಯಿಂದ ನೀವು ಮಾಡಿ ಕೊಟ್ರೆ ತಗೊಂತೀವಿ ಯಾಕಂತ ಹೇಳಿದ್ರೆ ಈ ಮಿಷನ್ ನ ಬೈ ಬ್ಯಾಕ್ ಅಲ್ಲೂ ತಗೋಬಹುದು ಅಥವಾ ವಿಥೌಟ್ ಬೈ ಬ್ಯಾಕ್ ಅಲ್ಲೂ ತಗೋಬಹುದು ಈಗ ನಿಮ್ಗೆ ಆಲ್ರೆಡಿ ಇದೇ ಬಿಸ್ನೆಸ್ ನಾವು ಮಾಡ್ತಿದೀವಿ ಬರೀ ಮಿಷನ್ ಮಾತ್ರ ಸಾಕು ನಿಮ್ಗೆ ಅಂತ ಹೇಳಿದ್ರೆ ಖಂಡಿತ ಬನ್ನಿ ಸೊ ಸ್ಟಾಫ್ ಜೊತೆ ಮಾತಾಡಿ ನಿಮ್ಗೆ ಸೊ ಇದಕ್ಕೆ ಸಪ್ರೇಟ್ ಇದಿರುತ್ತೆ ಅಂದ್ರೆ ಬೈ ಬ್ಯಾಕ್ ಅಥವಾ ರಾ ಮೆಟೀರಿಯಲ್ ಸಪ್ಲೈ ಬೇಡ ಅಂತ ಹೇಳಿದ್ರೆ ಅದಕ್ಕೆ ನಿಮ್ಗೆ ಕಡಿಮೆಗೆ ಮಿಷನ್ ಸಿಗುತ್ತೆ ಸೊ ಬೈ ಬ್ಯಾಕ್ ರಾ ಮೆಟೀರಿಯಲ್ ಸಪ್ಲೈ ಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇರೆ ಪ್ರೈಸಸ್ ಇರುತ್ತೆ ಅದನ್ನ ನಿಮ್ಗೆ ವಿವರವಾಗಿ ನಮ್ಮ ಸ್ಟಾಫ್ ನಿಮ್ ಜೊತೆ ಮಾತಾಡ್ತಾರೆ ಸರ್ ಓಕೆ ಈ ರಾ ಮೆಟೀರಿಯಲ್ ಲೋಕಲ್ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ನಿಮ್ಮ ಹತ್ರನೇ ಬೈ ಮಾಡ್ಬೇಕಾ ಹೇಗೆ ಸರ್ ಈಗ ನಮಗೆ ಕೊಡ್ತೀನಿ ಪ್ರಾಡಕ್ಟ್ ಅಂತ ಹೇಳಿದ್ರೆ ನಮ್ಮ ಹತ್ರನೇ ಬೈ ಮಾಡಿ ಯಾಕಂತ ಹೇಳಿದ್ರೆ ನಾವು ಕ್ವಾಲಿಟಿ ಮೇಲೆ ಇದಿರ್ತೀವಲ್ವಾ ಯಾಕಂತ ಹೇಳಿದ್ರೆ ಇದನ್ನ ತಗೊಂಡು ನಾವೇನು ಯೂಸ್ ಮಾಡೋದಿಲ್ಲ ಹೌದು ಸೊ ಅದರಿಂದ ನಮಗೆ ಏನಾದರೂ ಬೈ ಬ್ಯಾಕ್ ಕೊಡ್ತೀವಿ ಅಂತ ಹೇಳಿದ್ರೆ ನಾವು ಯಾವ ಕಾಟನ್ ಕೊಡ್ತೀವೋ ಅದೇ ಕಾಟನ್ ಯೂಸ್ ಮಾಡಿ ನಿಮ್ಗೆ ಯಾವಾಗ ಬೇಕಾಗುತ್ತೋ ಅವಾಗ ಕಂಪ್ನಿಗೆ ಕಾಲ್ ಮಾಡಿ ನೀವು ಆರ್ಡರ್ ಮಾಡ್ಕೋಬಹುದು ಓಕೆ ಈ ಪ್ರಾಡಕ್ಟ್ ರೆಡಿ ಮಾಡಿ ಅವರೇ ಓನ್ ಆಗಿ ಸೇಲ್ ಮಾಡ್ತಾರೆ ಅಂತಂದ್ರೆ ಮಾಡ್ತಾರೆ ಅಂತಂದ್ರೆ ಎಲ್ಲೆಲ್ಲ ಸೇಲ್ ಮಾಡಬಹುದು ಮೇಡಮ್ ಯಾವ ತರ ಸರ್ ಈಗ ಗಂದಗೆ ಅಂಗಡಿಯವರಾಗಿರ್ಬೋದು ಅಥವಾ ದೇವಸ್ಥಾನದಾಗಿರ್ಬೋದು ಎಲ್ಲ ಅಂಗಡಿಗಳಲ್ಲೂ ಈಗ ಸೊ ಈ ಪೂಜೆ ಮಾಡೋರು ಪ್ರತಿಯೊಬ್ಬರು ಈ ಬತ್ತಿಗಳನ್ನ ಪರ್ಚೇಸ್ ಮಾಡೇ ಮಾಡ್ತಾರೆ ಇದರಲ್ಲಿ ನಮ್ಮ ಕಡೆ ಪೂಜೆಗೆ ಬೇಕಾಗಿರೋ ಬತ್ತಿಗಳು ಮಾಡ್ಕೋಬಹುದು 2-in-1 ಮಿಷನ್ 2 ಟೈಪ್ಸ್ ಆಫ್ ಪ್ರೊಡಕ್ಷನ್ ಇರುತ್ತೆ ಸೊ ಅದ್ರ ಬಗ್ಗೆ ನಿಮ್ಗೆ ಟ್ರೈನಿಂಗ್ ಅಲ್ಲಿ ನಿಮ್ಗೆ ಆ ತರ ಬತ್ತಿಗಳು ಬೇಕು ಅಂತ ಹೇಳಿದ್ರು ಅದು ಈ ಪ್ರೊಡಕ್ಷನ್ ಮಾಡಿ ತೋರಿಸ್ತಾರೆ ಅಂಡ್ ಬಂದ್ಬಿಟ್ಟು ನಮಗ್ ಕೊಡಬೇಕಾಗಿರೋ ಪ್ರಾಡಕ್ಟ್ ಯಾವ ತರ ಮಾಡ್ಬೇಕು ಅದು ಪ್ರೊಸೆಸ್ ತೋರಿಸ್ಕೊಡ್ತಾರೆ ಸೊ ಅದರಿಂದ ನಿಮ್ಗೆ ಏನಂತ ಹೇಳಿದ್ರೆ ಔಟ್ ಸೈಡ್ ನಿಮ್ಗೆ ಏನಾದ್ರು ಮಾರ್ಕೆಟಿಂಗ್ ಫೆಸಿಲಿಟಿ ಗೊತ್ತಿದೆಯಾ ನೀವು ಆರಾಮಾಗಿ ಸೇಲ್ ಮಾಡ್ಕೊಳ್ಳಿ ರಾ ಮೆಟೀರಿಯಲ್ ಬೇಕಾದ್ರೆ ಕಂಪನಿ ಕಡೆಯಿಂದನೇ ಸಿಗುತ್ತೆ ಇಲ್ಲ ನಿಮ್ಗೆ ಸೊ ಮಾರ್ಕೆಟಿಂಗ್ ಫೆಸಿಲಿಟಿ ನಮ್ಗೆ ಇಲ್ಲ ಸೊ ನಾವು ನಿಮ್ಗೆ ಕೊಡ್ತೀವಿ ಅಂತ ಹೇಳಿದ್ರೆ ಖಂಡಿತ ಸರ್ ಕಂಪನಿ ನಿಮ್ ಕಡೆಯಿಂದ ಬೈ ಬ್ಯಾಕ್ ತಗೊಳ್ಳೋದಕ್ಕೂ ರೆಡಿ ಇರುತ್ತೆ ಓಕೆ ಈ ಔಟ್ ಸೈಡ್ ಸೇಲ್ ಮಾಡೋರಿಗೆ ಮತ್ತೆ ಅದರ ಲೈಸೆನ್ಸ್ ಏನಾದ್ರು ಅವಶ್ಯಕತೆ ಇದೆಯಾ ಹೇಗೆ ಏನು ಬೇಕಾಗಿಲ್ಲ ಸರ್ ಇವೇನು ಅಂತ ಹೇಳಿದ್ರೆ ಸ್ಮಾಲ್ ಸ್ಮಾಲ್ ಬಿಸ್ನೆಸ್ ತರ ಒಂದು ಸೊ ಸ್ವಂತ ಉದ್ಯೋಗ ತರ ಇದಕ್ಕೇನು ಕಮರ್ಷಿಯಲ್ ಆ ತರ ಏನು ಬೇಕಾಗಿರೋದಿಲ್ಲ ಸೊ ಅವ್ರ ಪಾಡಿಗೆ ಅವರು ಬಿಸ್ನೆಸ್ ಮಾಡ್ಕೊಂಡು ಅವ್ರ ದುಡಿಮೆ ಏನೋ ಅವರು ನೋಡ್ಕೋಬಹುದು ಆರಾಮ ಮಾಡಬಹುದು ಪಾರ್ಟ್ ಟೈಮ್ ಮಾಡೋರು ಯಾರಿದ್ದಾರೆ ಅವರು ಆರಾಮಾಗಿ ಮಾಡ್ಕೋ ಆರಾಮಾಗಿ ಮಾಡ್ಕೋಬಹುದು ಸರ್ ನೋಡಿದ್ರಲ್ಲ ವೀಕ್ಷಕರೇ ಈ ಎರಡು ಮಷಿನ್ ಅನ್ನ ಯೂಸ್ ಮಾಡಿಕೊಂಡು ನೀವು ಒಳ್ಳೆ
ಇದಕ್ಕೆ ಸಂಬಂಧಪಟ್ಟಿರುವಂತ ರಾ ಮೆಟೀರಿಯಲ್ ನೋಡಬಹುದು ನೀವು ಈ ಟೈಪ್ಸ್ ಹೋಲ್ಸೇಲ್ ಆಗಿ ಸಿಗುವಂತದ್ದು ಇದು ಕಂಪನಿ ಕಡೆಯಿಂದಲೇ ನಿಮಗೆ ಸಪ್ಲೈ ಮಾಡ್ತಾ ಇದ್ದಾರೆ ಯಾರಲ್ಲ ಬೈಬ್ಯಾಕ್ ಬಿಸ್ನೆಸ್ ಅನ್ನು ಮಾಡಬೇಕು ಅಂತ ಕೇಳ್ತಾ ಇದ್ರು ಸೋ ನಿಮಗೆ ಇದೊಂದು ಒಳ್ಳೆ ಅಪರ್ಚುನಿಟಿ ಅಂತಲೇ ಹೇಳಬಹುದು ಅದರಲ್ಲೂ ಕೂಡ ಮಹಿಳೆಯರಿಗೆ ತುಂಬಾನೇ ಒಂದು ಹೆಲ್ಪ್ಫುಲ್ ಆಗುವಂತ ಒಂದು ಬಿಸ್ನೆಸ್ ಇದಾಗಿದೆ ಸೋ ನೀವು ಏನಾದರೂ ಈ ಒಂದು ಬಿಸ್ನೆಸ್ ಅನ್ನು ಮಾಡ್ತೀರ ಅಂತಂದ್ರೆ ಕಂಪನಿಯವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಹಾಗೆ ಈ ಒಂದು ಸ್ಕ್ರೀನ್ ಮೇಲೆ ಹೋಗ್ತಿರುವಂತ ಈ ಒಂದು ನಂಬರಿಗೆ ಕರೆ ಮಾಡಿ ಕೂಡ ನೀವು ಎಲ್ಲಾ ರೀತಿಯಾದ ಮಾಹಿತಿಯನ್ನು ಪಡೆದು ಇಷ್ಟ ಆದರೆ ಈ ಒಂದು ಬಿಸ್ನೆಸ್ ಅನ್ನು ಮಾಡಿ ಒಳ್ಳೆ ಸಂಪಾದನೆಯನ್ನು ಈಜಿಯಾಗಿ ಮನೆಯಲ್ಲೇ ಕುಳಿತುಕೊಂಡು ಮಾಡಬಹುದು ಸ್ನೇಹಿತರೆ ಸೋ ಸ್ನೇಹಿತರೆ ಈ ಒಂದು ಬಿಸ್ನೆಸ್ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಒಂದು ವೇಳೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಹೆಚ್ಚು ಜನರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು